ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ನಿರ್ಮಿಸಲು ಮನವಿ ಮಾಡಿ ರಾಯಚೂರು ಸಂಸದರಾದ ರಾಜ್ ಅಮರೇಶ್ವರ್ ನಾಯಕ್ ಹಾಗೂ ಕೊಪ್ಪಳ ಸಂಸದರಾದ ಸಂಗಣ್ಣ ಕರಡಿ ಕೇಂದ್ರ ಆರೋಗ್ಯ ಮಂತ್ರಿ ಮನ್ಸುಖ್ ಮಾಂಡವಿಯ ಅವರಿಗೆ ಪತ್ರ ಬರೆದಿದ್ದಾರೆ. ರಾಯಚೂರಿನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಸ್ಥಾಪನೆಗಾಗಿ ಸುಮಾರು 2 ವರ್ಷಗಳಿಂದ ಹೋರಾಟ ನಡೆದಿದೆಯಾದರೂ ಕೇಂದ್ರದಿಂದ ಇನ್ನೂ ಯಾವುದೇ ಕೆಲಸ ಕಾಮಗಾರಿಗಳು ಪ್ರಾರಂಭವಾಗಿಲ್ಲ. ಇದೇ ವಿಷಯವಾಗಿ ಕೇಂದ್ರ ಆರೋಗ್ಯ ಮಂತ್ರಿಗಳನ್ನು ಭೇಟಿ ಮಾಡಿದ್ದರ ಕುರಿತು ಪ್ರಸ್ತಾಪಿಸಿರುವ ಸಂಸದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಕುರಿತಾಗಿ ಪತ್ರ ಬರೆದಿದ್ದನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಷಯವಾಗಿ ಕೇಂದ್ರ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತದೆ ಹಾಗೂ ಯಾವಾಗ ರಾಯಚೂರಿನಲ್ಲಿ ಏಮ್ಸ್ ಪ್ರಾರಂಭಿಸುತ್ತದೋ ಕಾದು ನೋಡಬೇಕಿದೆ. ರೈಟ್ ಕ್ಲಿಕ್ ನ್ಯೂಸ್ ರಾಯಚೂರು.